ಬೆಳಗಾವಿ ನಗರದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿ ಅವರ 58ನೇ ಹುಟ್ಟುಹಬ್ಬದ ನಿಮಿತ್ತ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯ ಅಂಗಸಂಸ್ಥೆಯಾದ ಶ್ರೀಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ನಿಯಮಿತ ಎಕ್ಸಂಬ ಬೆಳಗಾವಿ ಮಹಂತೇಶ್ ನಗರದ 49ನೇ ನೂತನ ಶಾಖೆಯ ಉದ್ಘಾಟನೆ ಹಾಗೂ ಪೂಜಾ ಸಮಾರಂಭವನ್ನು ಬೆಳಗಾವಿಯ ಕಾರಂಜಿ ಮಠದ ಪೂಜ್ಯ ಶ್ರೀಗಳಾದ ಗುರುಸಿದ್ಧ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಗಳ ಅಮೃತ ಹಸ್ತದಿಂದ ಆಶಾ ಜ್ಯೋತಿ ವಿಶೇಷ ಮಕ್ಕಳ ಶಾಲೆಯ ಅಧ್ಯಕ್ಷರಾದ ಕುಮಾರಿ ಜ್ಯೋತಿ ಪ್ರಸಾದ್ ಜೊಲ್ಲೆ ಹಾಗೂ ಬಸವ ಜ್ಯೋತಿ ಯೋಧ ಫೌಂಡೇಶನ್ನ ಅಧ್ಯಕ್ಷರಾದ ಕುಮಾರ್ ಬಸವ ಪ್ರಸಾದ್ ಜೊಲ್ಲೆ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಸಂಜಯ್ ಪಾಟೀಲ್, ಬೆಳಗಾವಿ ಉತ್ತರ ಭಾಗದ ಶಾಸಕರಾದ ಶ್ರೀ ಅನಿಲ್ ಬೆನಕೆ, ಬಿಜೆಪಿ ಯುವ ಮುಖಂಡರಾದ ಶ್ರೀ ಮಾರುತಿ ಅಷ್ಟಗಿ, ಶ್ರೀ ಶಶಿಕಾಂತ್ ಪಾಟೀಲ್, ಶ್ರೀ ಬೀರೇಶ್ವರ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಜಯಾನಂದ್ ಜಾಧವ್, ಜ್ಯೋತಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಖೋತಾ, ಉಪಾಧ್ಯಕ್ಷರಾದ ಶ್ರೀ ಬಾಬುರಾವ್ ಮಾಳಿ, ನಿರ್ದೇಶಕರಾದ ಶ್ರೀ ಕಲ್ಲಪ್ಪ ಜಾಧವ್, ಶ್ರೀ ಕೃಷ್ಣಪ್ಪ ಪೂಜಾರಿ, ಸಂಸ್ಥೆಯ ಪದಾಧಿಕಾರಿಗಳು, ನಾಗರಿಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಚಿಕ್ಕೋಡಿಯಲ್ಲಿ ದಾನಿಗಳ ಸಹಕಾರದಿಂದ ಬಡ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ. ದಾನಿಗಳ ಸಹಕಾರದಿಂದ ಬಡ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ. ಚಿಕ್ಕೋಡಿ ಬಿಜೆಪಿ ಕಚೇರಿಯಲ್ಲಿ ನಡೆದ ಮಹಿಳಾ ಮೋರ್ಚಾ ಹಾಗೂ ಮಂಡಲ ಅಧ್ಯಕ್ಷರು ಪದಾಧಿಕಾರಿಗಳ ಸಭೆಯಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆಜಿ ಅವರು ಭಾಗವಹಿಸಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಮಾತನಾಡಿ ರಶೀದಿಗಳನ್ನು ವಿತರಿಸಿದರು. ಮಹಿಳಾ ಮೋರ್ಚಾ ಸದಸ್ಯರಿಗೆ ಪಕ್ಷದ ವತಿಯಿಂದ ಸೇವೆ ಮಾಡಲು ಸಿಕ್ಕಿರುವ ಮೊದಲ ಅವಕಾಶವೇ ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಯೋಜನೆಯಡಿಯಲ್ಲಿ ಬಡ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಚಿಕ್ಕೋಡಿ ಜಿಲ್ಲೆಗೆ 100 ಖಾತೆಗಳನ್ನು ತೆರೆಯಬೇಕು ಎಂದು ಗುರಿ ನೀಡಲಾಗಿದ್ದು, ನಾವು ದಾನಿಗಳ ಸಹಕಾರದೊಂದಿಗೆ 134 ಖಾತೆಗಳನ್ನು ತೆರೆಯುವ ಮೂಲಕ ನಮ್ಮ ಗುರಿಯನ್ನು ತಲುಪಿದ್ದೇವೆ. ಬಡ ಹೆಣ್ಣು ಮಕ್ಕಳ ಏಳಿಗೆಗೆ ಶ್ರಮಿಸುತ್ತಿರುವವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಹೆಣ್ಣು ಮಕ್ಕಳು ಆತ್ಮವಿಶ್ವಾಸ ಹಾಗೂ ಸ್ವಾಭಿಮಾನದಿಂದ ಬದುಕಬೇಕು ಎಂಬ ಸದುದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದರಿಂದ ಬಡ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸಹಾಯವಾಗಲಿದೆ ಎಂಬ ಸಂಪೂರ್ಣ ವಿಶ್ವಾಸವಿದೆ. ಹೀಗಾಗಿ ಮಹಿಳಾ ಮೋರ್ಚಾದ ಪ್ರತಿ ಸದಸ್ಯರ ಕಾರ್ಯ ಶ್ಲಾಘನೀಯ. ಹೆಣ್ಣು ಮಗುವನ್ನು ಉಳಿಸುವುದರ ಜೊತೆಗೆ ಆ ಮಗಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು. ಇದರೊಂದಿಗೆ ಅವಳ ಮುಂದಿನ ಭವಿಷ್ಯ ಉಜ್ವಲವಾಗಿರಬೇಕು. ಹೀಗಾಗಿ ಈ ಯೋಜನೆಯನ್ನು ಪ್ರತಿಯೊಂದು ಮನೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ಸಲುವಾಗಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಕೆಲಸ ಮಾಡೋಣ ಎಂದು ಸಂದೇಶ ನೀಡಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಮಂಜೂರಾದ ಸುಮಾರು 428.50 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ 6.54 ಕಿಲೋಮೀಟರ್ ರಸ್ತೆ ಸುಧಾರಣಾ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಪ್ರಗತಿಯ ಪಥದತ್ತ ನಮ್ಮ ಹೆಜ್ಜೆ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಅಭಿವೃದ್ಧಿಯಾದರೆ ಗ್ರಾಮಗಳ ಏಳಿಗೆಗೆ ಪೂರಕವಾಗುತ್ತದೆ. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದು ಹಂತ ಹಂತವಾಗಿ ಪ್ರಗತಿಯ ಪಥದತ್ತ ಹೆಜ್ಜೆ ಇಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗುವುದು. ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹುಕ್ಕೇರಿ ಮತಕ್ಷೇತ್ರದ ಕಣಗಲಾ ಗ್ರಾಮದಿಂದ ಸೋಲಾಪುರ ವಾಯ ಹೊನ್ನಿಹಾಳ ಗ್ರಾಮದವರೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಮಂಜೂರಾದ ಸುಮಾರು 428.50 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ 6.54 ಕಿಲೋಮೀಟರ್ ರಸ್ತೆ ಸುಧಾರಣಾ ಕಾಮಗಾರಿಗೆ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಉಮೇಶ್ ಕತ್ತಿ, ಶ್ರೀ ಶಶಿರಾಜ್ ಪಾಟೀಲ್, ಶ್ರೀ ರಾಜು ಕುರಿ, ಶ್ರೀ ಮಹದೇವ್ ಕ್ಷೀರಸಾಗರ, ಶ್ರೀ ಅಶೋಕ್ ಮಸ್ತಿ, ಶ್ರೀ ರಾಜೇಂದ್ರ ಪಾಟೀಲ್, ಶ್ರೀ ಪಪ್ಪು ಪಾಟೀಲ್, ಶ್ರೀ ಪವನ್ ಪಾಟೀಲ್, ಶ್ರೀ ಅಶೋಕ್ ಹಿರೇಕುಡೆ, ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಆಸ್ಪತ್ರೆ ಕಟ್ಟಡ ಪರಿಶೀಲಿಸಿ ಆಸ್ಪತ್ರೆ ಶಿಥಿಲಾವಸ್ಥೆಗೊಂಡಿರುವುದರಿಂದ ಆಸ್ಪತ್ರೆಯನ್ನು ರಾಜೀವ್ ಗಾಂಧಿ ಭವನಕ್ಕೆ ವರ್ಗಾಯಿಸಲಾಯಿತು. ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಗೋವಿಂದ್ ಕೊಪ್ಪದ್ರವರು ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಡವಾಡಕ್ಕೆ ಭೇಟಿ ಮಾಡಿ ಆಸ್ಪತ್ರೆ ಕಟ್ಟಡವನ್ನು ಪರಿಶೀಲಿಸಿ ಆಸ್ಪತ್ರೆ ಶಿಥಿಲಾವಸ್ಥೆಗೊಂಡಿರುವುದರಿಂದ ಆಸ್ಪತ್ರೆಯನ್ನು
ರಾಜೀವ್ ಗಾಂಧಿ ಭವನಕ್ಕೆ ವರ್ಗಾಯಿಸಲಾಯಿತು. ಈ ಸಂದರ್ಭದಲ್ಲಿ ಊರಿನ ಗಣ್ಯರಾದ ಬಸು ಹಿಡಿಕಲ್, ಶ್ರೀಶೈಲ ಢವಳೇಶ್ವರ, ಮಲ್ಲಪ್ಪ ಮಾಳೇತ್, ರಾಮಪ್ಪ ಮುಗಲ್ಕೋಡ್, ಬಸು ಭೂತಾಳೆ, ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸುನಂದಾ ಬೆಳಗಲಿ, ಶ್ರೀಮತಿ ಲಕ್ಷ್ಮೀ ಮಾಳೇದ್ರವರು ಹಾಗೂ ಊರಿನ ಸಮಸ್ತ ಗಣ್ಯರು, ಪಂಚಾಯತ್ ಸಿಬ್ಬಂದಿ ಮತ್ತು ಆರೋಗ್ಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಚಿಕ್ಕೋಡಿಯಲ್ಲಿ ರೈತ ಮಹಿಳೆಯರು ಕಾರ್ಯಪ್ರವೃತ್ತರಾದರೆ ರೈತ ಸಮುದಾಯ ಅಭಿವೃದ್ಧಿಯಾಗಲು ಸಾಧ್ಯ. ಚಿಕ್ಕೋಡಿಯಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ, ಕೃಷಿ ಇಲಾಖೆ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ 2020-21 ಸಾಲಿನ ಆತ್ಮ ಯೋಜನೆಯಡಿ ರೈತ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದ ಕಿಸಾನ್ ಗೋಷ್ಠಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆಯವರು ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ದಿನವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಅಂತಾರಾಷ್ಟ್ರೀಯ ಗ್ರಾಮೀಣ ರೈತ ಮಹಿಳೆಯರ ದಿನಾಚರಣೆ ಎಂದು ಘೋಷಣೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ 80% ಕುಟುಂಬಗಳಲ್ಲಿ ರೈತ ಮಹಿಳೆಯರಿದ್ದಾರೆ. ಅನೇಕ ರೈತ ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ ಹೀಗೆ ವಿವಿಧ ಇಲಾಖೆಗಳಿಂದ ಅವರಿಗಾಗಿ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ರೈತ ಮಹಿಳೆಯರಿಗೆ ತಿಳಿಯಪಡಿಸುವುದು ಈ ದಿನದ ಉದ್ದೇಶವಾಗಿದೆ. ಪ್ರತಿಯೊಂದು ಕುಟುಂಬದ ಆಧಾರ ಸ್ತಂಭ ಮಹಿಳೆ. ಉಳಿತಾಯ ಮಾಡುವ ಗುಣ ಮಹಿಳೆಯರಲ್ಲಿ ಮಾತ್ರ ಇದೆ. ಆ ನಿಟ್ಟಿನಲ್ಲಿ ರೈತ ಮಹಿಳೆಯರು ಕಾರ್ಯಪ್ರವೃತ್ತರಾದರೆ ರೈತ ಸಮುದಾಯ ಅಭಿವೃದ್ಧಿಯಾಗಲು ಸಾಧ್ಯವೆಂದು ಹೇಳಿದರು. ಆತ್ಮನಿರ್ಭರ ಯೋಜನೆ ಮೂಲಕ ರೈತ ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರ ಲಾಭವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆಯ ಮೂಲಕ ರೈತ ಮಹಿಳೆಯರು ಪಡೆದುಕೊಳ್ಳಬೇಕು. ಮಹಿಳೆಯರು ತಯಾರು ಮಾಡಿದ ಆಹಾರ ಸಾಮಗ್ರಿಗಳ ಮಾರಾಟದ ವ್ಯವಸ್ಥೆಯನ್ನು ಜೊಲ್ಲೆ ಉದ್ಯೋಗ ಸಂಸ್ಥೆಯ ಮುಖಾಂತರ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಎಲ್ಲಾಯಿ ರೂಡಗಿ, ಸಹಾಯಕ ನಿರ್ದೇಶಕರಾದ ಶ್ರೀ ಮಂಜುನಾಥ್ ಜನಮಟ್ಟಿ, ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಶ್ರೀಮತಿ ಶಾಂತಾ ಅಕ್ಕನವರು, ಶ್ರೀಮತಿ ಶೀತಲಾ ಅಕ್ಕನವರು ಸೇರಿದಂತೆ ರೈತ ಮಹಿಳೆಯರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯಲ್ಲಿಯೂ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ವಿಪರೀತ ಹಾನಿ ಸಂಭವಿಸಿದೆ. ಈ ಕುರಿತು ಚರ್ಚಿಸಲು ನಾಳೆ ಉನ್ನತ ಮಟ್ಟದ ಸಭೆ ಶ್ರೀ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿಯೂ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ವಿಪರೀತ ಹಾನಿ ಸಂಭವಿಸಿದೆ. ಈ ಕುರಿತು ಚರ್ಚಿಸಲು ನಾಳೆ ಉನ್ನತ ಮಟ್ಟದ ಸಭೆ ಕರೆದಿರುವುದಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಲಸಂಪನ್ಮೂಲ ಸಚಿವ ಶ್ರೀ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮಳೆಯ ಹಾನಿಯ ಕುರಿತು ಈಗಾಗಲೇ ಅಧಿಕಾರಿಗಳಿಂದ ವರದಿ ಪಡೆದಿದ್ದೇನೆ. ನಾಳೆ ಸಭೆ ಕರೆದು ಚರ್ಚಿಸುತ್ತೇನೆ. ಕಲಬುರಗಿ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದ್ದು ಹಾನಿ ಕುರಿತ ಪರಿಶೀಲನಾಧಿಕಾರಿಗಳ ತಂಡವನ್ನು ಕಳುಹಿಸಿದ್ದೇವೆ. ವರದಿ ಬಂದ ಮೇಲೆ ಪರಿಹಾರದ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. ಹುಕ್ಕೇರಿಗೂ ಈಗಾಗಲೇ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ನಾಳೆ ಸಭೆ ಕರೆದು ವಾಸ್ತವ ಸ್ಥಿತಿ ಬಗ್ಗೆ ಮಾಹಿತಿ ಪಡೆಯುವೆ ಎಂದು ಸಚಿವ ಜಾರಕಿಹೊಳಿ ಹೇಳಿದರು. ಮಹಾರಾಷ್ಟ್ರದಲ್ಲಿ ಮತ್ತೆ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಕೃಷ್ಣಾ ನದಿಯ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಆದ ಮಳೆಯಿಂದಾಗಿ ರಾಜ್ಯದಲ್ಲಿನ ಪ್ರವಾಹ ಪರಿಸ್ಥಿತಿ ಎದುರಿಸುವ ಬಗ್ಗೆ ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಪ್ರವಾಹ ಪರಿಸ್ಥಿತಿ ಎದುರಿಸಲು ಬೋಟ್ಗಳ ವ್ಯವಸ್ಥೆ ಸೇರಿ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಗಿದೆ. March 23 ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಲಾಕ್ಡೌನ್ ಮಾಡಬೇಕಾಗಿ ಆದೇಶ ಹೊರಡಿಸಿದ್ದು, ಸರ್ಕಾರ ಯಾವುದೇ ಮೂಲಭೂತ ಸೌಲಭ್ಯ ಕಲ್ಪಿಸದಿದ್ದರೂ ಜನಸಾಮಾನ್ಯರು ಹೇಗೂ ಜೀವನ ಸಾಗಿಸಬೇಕಾಗಿತ್ತು. ಆದರೆ ಇತ್ತೀಚೆಗೆ ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ನಂತಹ ಸಣ್ಣ ಫೈನಾನ್ಸ್ಗಳಿಂದ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ. ಲಾಕ್ಡೌನ್ನ ಸಮಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಸಾಲ ವಸೂಲಾತಿಯನ್ನು ಕಡ್ಡಾಯಗೊಳಿಸಬಾರದೆಂದು ಆದೇಶ ಹೊರಡಿಸಿತ್ತು. ಸರ್ಕಾರದ ನಿಯಮಗಳಿಗೆ ಕಿವಿಕೊಡದ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಮಹಿಳೆಯರು ಪಡೆದಿರುವ ಸಾಲದ ಕಂತುಗಳನ್ನು ಬಲವಂತವಾಗಿ ಮಾನಸಿಕ ಹಿಂಸೆ ಕೊಟ್ಟು ವಸೂಲಿ ಮಾಡಲು ಮುಂದಾಗಿವೆ. ಈ ಕಾರಣದಿಂದ ಮಹಿಳೆಯರು ಕೆಲಸ ಕಾರ್ಯಗಳಿಲ್ಲದೆ ದಿಕ್ಕು ತೋರ್ಚದ ಪರಿಸ್ಥಿತಿಯಲ್ಲಿದ್ದರೆ ಸರ್ಕಾರದ ಸಹಕಾರವೂ ಮಧ್ಯವರ್ತಿಗಳಿಂದ ಕೈತಪ್ಪಿದೆ. ದಿನದ ಕೂಲಿಗೂ ಅವಸ್ಥೆ ಪಡುತ್ತಿರುವ ಮಹಿಳೆಯರಿಗೆ ಈ ಮೈಕ್ರೋ ಫೈನಾನ್ಸ್ಗಳು ಸಾಲ ವಸೂಲಾತಿ ಕಡ್ಡಾಯ ಮಾಡುತ್ತಿವೆ.
ಇದರಿಂದ ಬೇಸತ್ತ ಮಹಿಳೆಯರ ಪರವಾಗಿ ಧ್ವನಿ ಎತ್ತಲು ಮಹಿಳಾ ಜನವಾದಿ ಸಂಘಟನೆ ತೀರ್ಮಾನಿಸಿದ್ದು, ಕೂಡಲೇ ಮೈಕ್ರೋಫೈನಾನ್ಸ್ಗಳು ಕಡ್ಡಾಯವಾಗಿ ವಸೂಲಿ ಮಾಡುವುದನ್ನು ನಿಲ್ಲಿಸದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಕರೆ ಕೊಡುವುದಾಗಿ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಸಂಚಾಲಕರಾದ ಶ್ರೀದೇವಿ ಅವರು ತಿಳಿಸಿದರು. ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಹಕಾರ ಚಳುವಳಿಗಳು ಅಥವಾ ಸಹಕಾರ ಸಂಘಗಳು ಯಾವ ರೀತಿ ಸಮಯವನ್ನು ಕೊಟ್ಟಿದ್ದಾರೋ ಆ ರೀತಿ ನೀವು ಸಮಯವನ್ನು ಕೊಡಬೇಕು. ಅದೇ ಸಂದರ್ಭದಲ್ಲಿ ಈಗ ಬಡ್ಡಿ ಇಲ್ಲದ ಈ ಸಹಕಾರ ಸಂಘಗಳಲ್ಲಿ ಹಣವನ್ನು ಕೊಟ್ಟಿದ್ದಾರೆ, ನೀವು ಕೂಡ ಈಗ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿರೋದನ್ನು ಕೂಡಲೇ ನಿಲ್ಲಿಸಬೇಕು. ಇಲ್ಲ ಅಂತಂದ್ರೆ ಈ ಒಂದು ಪ್ರೈವೇಟ್ ಕಂಪನಿಗಳೇನಿದಾವ ಇವುಗಳ ವಿರುದ್ಧ ಜನವಾದಿ ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ಏನು ಹೋರಾಟಗಳನ್ನು ರೂಪಿಸ್ತದೋ ಆ ಹೋರಾಟಗಳಲ್ಲಿ ಸಂಪೂರ್ಣವಾಗಿ ನಾವು ಕೂಡ ರೈತ ಸಂಘದ ಭಾಗವಾಗಿ ಇದಕ್ಕೆ ಹೋರಾಟಗಳಿಗೆ ಬೆಂಬಲವನ್ನು ತುಂಬಾ ಕಷ್ಟದಲ್ಲಿದ್ದಾರೆ. ಆ ತುಂಬಾ ಕಷ್ಟದಲ್ಲಿ ಇರುವಂತ ಸಮಯದಲ್ಲಿ ಜೀವನ ಮಾಡಕ್ಕೆ ಕಷ್ಟ ಆಗಿರುವಂತ ಸಮಯದಲ್ಲಿ ಈ ನಮ್ಮ ಸಂಘ ಸಂಸ್ಥೆಗಳಾದಂತಹ ಮೈಕ್ರೋ ಫೈನಾನ್ಸ್ಗಳು ಇಂಥದ್ದೆಲ್ಲ ಏನಿದೆಯೋ ಅದರಲ್ಲೆಲ್ಲ ನಮ್ಮ ಹೆಣ್ಮಕ್ಳು ತುಂಬ ಕಷ್ಟ ಸಮಯದಲ್ಲಿ ಸಾಲ ಪಡ್ಕೊಂಡಿದ್ರು. ಆ ಸಾಲನ ಇಷ್ಟು ದಿನ ಅವರು ಎತ್ಕೊಂಡಿರ್ತಕ್ಕಂಗೆ ಕಟ್ತಾ ಬಂದಿದ್ದಾರೆ. ಕಟ್ತಾ ಬಂದು ಈ ಕೋವಿಡ್ ಸಮಸ್ಯೆ ಬಂದ ಮೇಲೆ ಏನಾಗಿದೆ ಅಂತಂದ್ರೆ ಅವ್ರು ಕಟ್ಟಕ್ಕಾಗ್ದಿರ ನಿಲ್ಸಿದ್ದಾರೆ. ಅದನ್ನ ನಾವಾಗ ನಾವೇ ನಿಲ್ಸಿಲ್ಲ, ಒಂದು ಕಂತುಗಳನ್ನ ಪಾವತಿಸುವಂಗಿಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ. ಇದೇ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರಿ, ಪ್ರತಿನಿಧಿ ಅಶ್ವಿನಿ, ಸಹ ಸಂಚಾಲಕರಾದ ಉಮಾದೇವಿ, ಮಂಜುಳಾ ಸೇರಿದಂತೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಈಗಾಗಲೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಆನ್ಲೈನ್ ಮುಖಾಂತರ ನಡೆಸುತ್ತಿದ್ದಾರೆ. ಕೆಲವೊಂದು ಶಿಕ್ಷಣ ಯಾವ ರೀತಿ ಇವತ್ತು ಕೊರೋನಾ ವೈರಸ್ ತಡೆಗಟ್ಟಿ ಮುಖಾಂತರ ನಮ್ಮ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅದಕ್ಕೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡಬೇಕಾಗಿದೆ. ಯಾಕಂದರೆ ಶಿಕ್ಷಣ ಇವತ್ತು ಕೊರೋನಾ ವೈರಸ್ ಇಲ್ಲದೆ ಶಿಕ್ಷಣವನ್ನು ಶಾಲೆಯ ಆರಂಭ ಮಾಡೋದು ಕಷ್ಟ. ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಯಾಕೆ ಅಂದರೆ ವಿದ್ಯಾರ್ಥಿಗಳು ಮುಂದಿನ ಪೀಳಿಗೆಯ ವಿದ್ಯಾವಂತರು, ಅವರು ವಿದ್ಯಾರ್ಥಿಗಳು ಮುಂದೆ ಬರೀಬೇಕಾಗಿದೆ. ಅವರು ಪೂರ್ಣ ಶಿಕ್ಷಣವನ್ನು ಮರೆತುಬಿಟ್ರೆ ನಾಳೆ ವಿದ್ಯಾರ್ಥಿಗಳು ನಾವು ಹೆಚ್ಚಿನ ಶ್ರಮ ಮತ್ತು ಪರಿಶ್ರಮ ತೆಗೆದುಕೊಳ್ಬೇಕಾಗತ್ತೆ ಅವರಿಗೆ ವಿದ್ಯಾಭ್ಯಾಸ ಮಾಡಿಸಲಿ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಮನವಹಿಸಿ ಕೊರೋನಾ ವೈರಸ್ ತಡೆಗಟ್ಟುವ ಮುಖಾಂತರ ಮತ್ತು ಅವರಿಗೆ ಶಿಕ್ಷಣ ಯಾವ ರೀತಿ ಲಭ್ಯವ ಮಾಡಬೇಕು, ಅವರ ಶಿಕ್ಷಣವನ್ನು ಮರೆಯದಂತೆ ಮತ್ತು ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗಿದೆ ಎನ್ನುವುದೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರಕಿರಲಿ ಎನ್ನುವುದೇ ನಮ್ಮೆಲ್ಲರ ಆಸೆ, ಮಾಧ್ಯಮದವರ ಆಸೆ. ಪತ್ರಿಕಾ ಮತ್ತು ಮೀಡಿಯಾದವರು ನಾವೆಲ್ಲರೂ ಒಂದೇ ಎಂದು ಕಾರ್ಯನಿರ್ವಹಿಸಬೇಕಾಗಿದೆ ಮತ್ತು ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸ್ಕೋಬೇಕಾಗಿದೆ. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಂಡ್ರೆ ನಮಗೆ ಸರಿಯಾದ ರೀತಿಗೆ ಸಮಾಜ ಸೇವೆಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ, ನಿರ್ವಹಿಸುವ ಹಂತಕ್ಕೆ ಹೋಗಬೇಕಾಗುತ್ತೆ. ಅದಕ್ಕೆ ನಮ್ಮ ಪತ್ರಿಕಾ ಮೀಡಿಯಾ ಮಾಧ್ಯಮದವರು ಎಲ್ಲರೂ ಕಾರ್ಯನಿರ್ವಹಿಸಬೇಕು ಎನ್ನುವುದೇ ನಮ್ಮೆಲ್ಲರ ಆಸೆ. ಮೀಡಿಯಾ ಹಾಗೂ ಪತ್ರಿಕರ್ತರಿಗೆ ಎಲ್ಲ ಸೌಲಭ್ಯಗಳು ದೊರಕಬೇಕು. ಅವರು ಸಮಾಜದಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ದೊರಕಲೇಬೇಕು. ಮತ್ತು ಅವರ ಮೇಲೆ ಹಲ್ಲೆ ಆದರೆ ತನಿಖೆಯಾಗಿ ಪರಿಪೂಷ ಪರಿಶೀಲನೆ ಮಾಡಿ ಬಗ್ಗೆ ಹಲ್ಲೆ ಆಗದಂತೆ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಎಲ್ಲ ಚೌಕಾಸಿ ಮಾಡಿ ಅವರಿಗೆ ಎಲ್ಲ ರೀತಿ ರಕ್ಷಣೆಗಳನ್ನು ಕೂಡ ಕೊಡಬೇಕಾಗಿದೆ. ಸರ್ಕಾರ ರಕ್ಷಣೆ ಕೊಟ್ಟು ಅವರನ್ನು ಕಾಪಾಡಬೇಕು. ಅದಕ್ಕೆ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಎನ್ನುವುದೇ ನಮ್ಮೆಲ್ಲರ ಮನವಿ, ಮಾಧ್ಯಮ ಹಾಗೂ ಪತ್ರಿಕಾದವರ ಮೀಡಿಯಾದವರ ಆಶೆ. ಸ್ವಚ್ಛತೆಯನ್ನು ಬಾಕ್ಸ್ಗಳು ಮಾಡಿದ್ದಾರೆ,
ಅಲ್ಲೇ ಒಯ್ದು ನಾವು ಕಸಗಳನ್ನು ಚೆಲ್ಲಬೇಕು. ರಸ್ತೆಯಲ್ಲಿ ಬದಿಯಲ್ಲಿ ಮತ್ತು ಸಿಕ್ಕ ಸಿಕ್ಕಲ್ಲೇ ಕಸಗಳನ್ನು ಚೆಲ್ಲಬಾರದು. ಕಸ ಎಲ್ಲಿ ಹೇಳಿರ್ತಾರೋ ಅಲ್ಲೇ ಕಸಗಳನ್ನು ಹಾಕಬೇಕು. ಅದನ್ನು ನಾವು ಸ್ವಚ್ಛತೆ ಕಾಪಾಡಿಕೊಳ್ಳೋದೇ ನಮ್ಮೆಲ್ಲರ ಆಸೆ, ಅದು ಮಾಧ್ಯಮದ ಆಸೆ. ಸ್ವಚ್ಛತೆಯನ್ನು ನಿಮ್ಮ ಕಡೆ ಗಮನ ಹರಿಸಿ ಎನ್ನುವುದೇ ನಮ್ಮೆಲ್ಲರ ಆಸೆ. ಸ್ವಚ್ಛತಾ ಅಭಿಯಾನ ಎಲ್ಲರೂ ಸ್ವಚ್ಛತೆಯಿಂದ ಇರಬೇಕು. ರಸ್ತೆಯಲ್ಲಾಗಿರ್ಬೋದು, ನಮ್ಮಲ್ಲಿ ಸ್ವಚ್ಛತೆ ಅನ್ನೋದು ಇರಲೇಬೇಕು. ಸ್ವಚ್ಛ ಪುರಸಭೆ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತೆಯನ್ನು ಬಾಕ್ಸ್ಗಳು ಮಾಡಿದ್ದಾರೆ, ಅಲ್ಲೇ ಒಯ್ದು ನಾವು ಕಸಗಳನ್ನು ಚೆಲ್ಲಬೇಕು. ರಸ್ತೆಯಲ್ಲಿ ಬದಿಯಲ್ಲಿ ಮತ್ತು ಸಿಕ್ಕ ಸಿಕ್ಕಲ್ಲೇ ಕಸಗಳನ್ನು ಚೆಲ್ಲಬಾರದು. ಕಸ ಎಲ್ಲಿ ಹೇಳಿರ್ತಾರೋ ಅಲ್ಲೇ ಕಸಗಳನ್ನು ಹಾಕಬೇಕು. ಅದನ್ನು ನಾವು ಸ್ವಚ್ಛತೆ ಕಾಪಾಡಿಕೊಳ್ಳೋದೇ ನಮ್ಮೆಲ್ಲರ ಆಸೆ, ಅದು ಮಾಧ್ಯಮದ ಆಸೆ. ಸ್ವಚ್ಛತೆಯನ್ನು ನಿಮ್ಮ ಕಡೆ ಗಮನ ಹರಿಸಿ ಎನ್ನುವುದೇ ನಮ್ಮೆಲ್ಲರ ಆಸೆ. ತೊಂದರೆಗಳಾಗಲ್ಲ, ಸ್ವಚ್ಛತೆಯಿಂದ ಯಾವುದಾದರೂ ರೋಗ ಜುಮ್ಮಿಗಳು ಬರಲ್ಲ. ಸ್ವಚ್ಛತೆಯಿಂದ ನಾವು ನಮ್ಮ ಮನೆ ಹೊರಗಡೆ ಕೂಡ ಸ್ವಚ್ಛತೆ ಇರಬೇಕು, ಮೇನ್ ಮಾಳಿಯಲ್ಲಿ ಕೂಡ ಸ್ವಚ್ಛತೆ ಇರಬೇಕು. ನಾವು ಎಲ್ಲರೂ ಕಡ್ಡಾಯವಾಗಿ ಸ್ವಚ್ಛತೆಯನ್ನು ಕಾಪಾಡಲೇಬೇಕು. ಸ್ವಚ್ಛತೆ ನೀವು ಕೂಡ ಸಾರ್ವಜನಿಕರೇ ಸ್ವಚ್ಛತೆಯಿಂದ ಇಟ್ಕೊಳ್ಳಿ. ಸ್ವಚ್ಛತೆಯಲ್ಲಿ ಮನೆ ಅಕ್ಕಪಕ್ಕ ಆಗಿರ್ಬೋದು ಎಲ್ಲ ಕಡೆಯಿಂದ ನೀವು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳಿ. ಪ್ರತಿಯೊಂದು ಜಾಗದಲ್ಲಿ ನೀವು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳಬೇಕು ಎನ್ನುವುದೇ. ಸ್ವಚ್ಛತೆ ಇದ್ದರೆ ನಾವು ಯಾವುದೇ ರೋಗ ರುಜಿನ ಇಲ್ಲದೆ ತಡೆಗಟ್ಟಬಹುದು. ಸ್ವಚ್ಛತೆ ಇವತ್ತು ಗಟಾರ ಆಗಿರ್ಬೋದು, ಇವತ್ತು ರಸ್ತೆಗಳಾಗಿರ್ಬೋದು, ಹಲುಗಡೆಗಳಲ್ಲಿ ನಾವೆಲ್ಲವನ್ನು ಸ್ವಚ್ಛತೆಯನ್ನು ಸರ್ಕಾರ ಕೂಡ ಗಮನ ಹರಿಸಬೇಕು. ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಸಂಬಂಧಪಟ್ಟವರು, ಕಮನಟಿಗೆ ಗ್ರಾಮದಲ್ಲಿ ರೈತ ಹುಲಗಪ್ಪ ತಂದೆ ಪರಮಣ್ಣ ದೇವರಮನಿಯವರ 4 ಎಕರೆ ಭತ್ತ ಸಂಪೂರ್ಣವಾಗಿ ಮಳೆಗಾಳಿಗೆ ಬಿದ್ದಿರುವುದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹುಣಸಗಿ ಮತ್ತು ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆ ಸಮೀಕ್ಷೆಯೊಂದಿಗೆ ವೀಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ರೈತ ಹುಲಗಪ್ಪ ತನ್ನ ಸಂಕಷ್ಟದ ನೋವನ್ನು ಕಣ್ಣೀರಿನ ಮುಖಾಂತರ ಹೊರಹಾಕಿದ್ದರಿಂದ ಸ್ವಲ್ಪ ಸಮಯ ಎಲ್ಲರೂ ಕೂಡ ಮೌನ ವಹಿಸುವಂತಹ ಘಟನೆ ನಡೆಯಿತು. ಅದೇ ರೀತಿಯಾಗಿ ರೈತ ಹನುಮಂತರಾಯ ಪರಮಣ್ಣ ಮಾಳಿ ಸೇರಿದಂತೆ ಬಸವನಕಟ್ಟೆ, ಹನುಮನಾಳ ಮತ್ತು ಬಲಶೆಟ್ಟಿಹಾಳದ ಅನೇಕ ರೈತರ ಹೊಲದಲ್ಲಿ ಭತ್ತದ ಬೆಳೆಗಳು ನಾಶವಾಗಿವೆ. ಅನೇಕ ರೈತರು ಕರವೇ ತಂಡದವರೊಂದಿಗೆ ಮತ್ತು ಅಧಿಕಾರಿಗಳೊಂದಿಗೆ ತಮ್ಮ ನೋವನ್ನು ತೋಡಿಕೊಂಡರು. ತಾಲೂಕಿನ ಪ್ರತಿಯೊಬ್ಬ ರೈತರಿಗೆ ನೈಸರ್ಗಿಕ ವಿಕೋಪಕ್ಕೆ ತುತ್ತಾದಂತಹ ಬೆಳೆಗಳಿಗೆ ಅಧಿಕಾರಿಗಳು ಮತ್ತು ಸರ್ಕಾರ ಈ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ನಿಲ್ಲಬೇಕಾಗಿದೆ. ರೈತರ ಸಂಕಷ್ಟಕ್ಕೆ ಸದಾ ಧಾವಿಸುವಂತಹ ಸ್ಥಳೀಯ ಶಾಸಕರು ತಾಲೂಕಿನಾದ್ಯಂತ ಬೆಳೆ ನಾಶ ಹೊಂದಿದ ರೈತರಿಗೆ ವಿಶೇಷವಾದಂತಹ ಅನುದಾನ ಘೋಷಣೆ ಮಾಡಬೇಕಾಗಿದೆ. ರೈತರ ಸಂಕಷ್ಟಕ್ಕೆ ಹಾಗೂ ನಾಡು ನುಡಿ ನೆಲ ಜಲದ ವಿಚಾರಕ್ಕೆ ಬಂದರೆ ಅವರ ಜೊತೆ ಯಾವತ್ತೂ ಹೆಗಲಿಗೆ ಹೆಗಲು ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ಇದ್ದು ಧೈರ್ಯ ತುಂಬಿ ಸಮಾಜಮುಖಿ ಕೆಲಸ ಮಾಡುತ್ತಾ ಬಂದಿರುವುದು ಕರ್ನಾಟಕದ ಜನತೆಗೆ ಗೊತ್ತಿರುವ ವಿಷಯವಾಗಿದೆ. ಕರವೇ ತಂಡದೊಂದಿಗೆ ಅಧಿಕಾರಿ ವರ್ಗದವರು ಕೂಡ ಕೈ ಜೋಡಿಸಿ ಸಾಥ್ ಕೊಟ್ಟಿರುವುದು ಮೆಚ್ಚುಗೆಗೆ ಪಾತ್ರರಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಕಾಮರಾಜ್ ರಸ್ತೆ ಸ್ಮಾರ್ಟ್ ಸಿಟಿ ಕಾಮಗಾರಿ ವಿಳಂಬ, ವ್ಯಾಪಾರಿಗಳಿಂದ ಪರಿಹಾರಕ್ಕೆ ಒತ್ತಾಯ, ಆಮ್ ಆದ್ಮಿ ಪಕ್ಷದಿಂದ ಪ್ರತಿಭಟನೆ. ಕಳೆದ 8 ತಿಂಗಳಿಂದ ಕಮರ್ಷಿಯಲ್ ಸ್ಟ್ರೀಟ್ ಹಾಗೂ ಕಾಮರಾಜ ರಸ್ತೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನಡೆಯುತ್ತಿರುವ ಕಾಮಗಾರಿಯ ವಿಳಂಬದಿಂದಾಗಿ ವ್ಯಾಪಾರಿಗಳು ಕಂಗಾಲಾಗಿದ್ದು ಹಬ್ಬಗಳು ಹತ್ತಿರ ಬಂದರೂ ಸರಿಯಾಗಿ ವ್ಯಾಪಾರ ನಡೆಯದೆ ಕಂಗಾಲಾಗಿದ್ದಾರೆ. ಇದಕ್ಕೆ ಬೆಂಗಳೂರು ಸ್ಮಾರ್ಟ್ ಸಿಟಿ ಸಂಸ್ಥೆಯೇ ಕಾರಣ ಎಂದು ಆಮ್ ಆದ್ಮಿ ಪಕ್ಷದ ನೇತೃತ್ವದಲ್ಲಿ ಸ್ಥಳೀಯ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಗುತ್ತಿಗೆದಾರರು ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ವ್ಯಾಪಾರಿಗಳು ಲಾಕ್ಡೌನ್ಗೂ ಮುಂಚಿತವಾಗಿ ಪ್ರಾರಂಭವಾದ ಈ ಕಾಮಗಾರಿ ಇದುವರೆಗೂ ಮುಗಿದಿಲ್ಲ, ಅಧಿಕಾರಿಗಳಿಗೆ ಯಾವಾಗ ಮುಗಿಯುತ್ತದೆ ಎಂದು ಕೇಳಿದರೆ ಮಾತೇ ಆಡುವುದಿಲ್ಲ ಎಂದು ಆಮ್ ಆದ್ಮಿ ಪಕ್ಷದ ಬೆಂಗಳೂರು ಘಟಕದ ಉಪಾಧ್ಯಕ್ಷ ಸುರೇಶ್ ರಾಠೋಡ್ ಆಕ್ರೋಶ ವ್ಯಕ್ತಪಡಿಸಿದರು. ಯಾವ ಕಾಮಗಾರಿ ನಡೆಯುತ್ತಿದೆ ಎನ್ನುವ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ಇಲ್ಲ. ಅಲ್ಲದೆ ಕೆಲಸದ ಉಸ್ತುವಾರಿಯನ್ನ ವಹಿಸಿಕೊಂಡಿರುವ ಮೇಸ್ತ್ರಿಗಳು ಉಡಾಫೆಯ ಉತ್ತರ ನೀಡುತ್ತಾರೆ. ಅಂಗಡಿಗೆ ತೆರಳಲು ಸಣ್ಣ ಜಾಗವನ್ನು ಬಿಡದೆ ಆಕ್ರಮಿಸಿಕೊಂಡು ಕಿರುಕುಳ ನೀಡುತ್ತಿದ್ದಾರೆ ಎಂದು ವ್ಯಾಪಾರಿ ಇಮ್ರಾನ್ ದೂರಿದರು. ಪ್ರತಿಭಟನೆಯಲ್ಲಿ ಸಂಪಂಗಿ ರಾಮನಗರ ವಾರ್ಡ್ ಅಧ್ಯಕ್ಷರಾದ
ಪ್ರಕಾಶ್ ನಡಂಗಡಿ, ವಸಂತನಗರ ವಾರ್ಡ್ ಅಧ್ಯಕ್ಷೆ ಜನನಿ ಭರತ್, ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಶಾಶವಲಿ, ಮುಖಂಡರಾದ ಇಕ್ಬಾಲ್ ಉಪಸ್ಥಿತರಿದ್ದರು. ಮೂಡುಬಿದಿರೆ ಮಂಡಲದ ಭಜ್ಪೆ ಗ್ರಾಮ ಪಂಚಾಯತ್ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಭಾಗವಹಿಸಿದರು. ಶಾಸಕರಾದ ಉಮಾನಾಥ್ ಕೋಟ್ಯಾನ್, ಮಂಡಲ ಅಧ್ಯಕ್ಷ ಸುನೀಲ್ ಆಳ್ವ, ಪ್ರಮುಖರಾದ ಈಶ್ವರ್ ಕಟೀಲ್, ಕಸ್ತೂರಿ ಪಂಜ, ಗೋಪಾಲ, ಕೇಶವ, ಸುಧಾಕರ್, ರಿತೇಶ್, ಭೋಜರಾಜ್, ರಮಾನಾಥ್, ವಸಂತಿ, ಸುಪ್ರೀತಾ, ರಾಜೇಶ್, ಶಶಿಕಲಾ, ಉಷಾ, ಪ್ರದೀಪ್, ಲೋಕೇಶ್, ಗಣೇಶ್, ಜೋಕಿಂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರಿನಲ್ಲಿ ಹುಲಿ ಯೋಜನೆ ಪರಿಸರ ಸೂಕ್ಷ್ಮ ವಲಯ ಯೋಜನೆ ವಿರೋಧಿಸಿ ಮಲೆನಾಡು ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಬಂದ್ಗೆ ಕರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ಪಟ್ಟಣದಲ್ಲಿ ಬೃಹತ್ ಪಾದಯಾತ್ರೆ. ಸರ್ಕಾರದ ಜನವಿರೋಧಿ ನೀತಿ ವಿರುದ್ಧ ಮೊಳಗಿದ ರೈತ ಕಹಳೆ. ಪಟ್ಟಣದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಪಾದಯಾತ್ರೆ. ಪಾದಯಾತ್ರೆಯಲ್ಲಿ 3,000 ಹೆಚ್ಚು ಜನ ಭಾಗಿ. ಹಳ್ಳಿ ಹಳ್ಳಿಗಳಿಂದ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಜನರು. ಮಲೆನಾಡು ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಬಂದ್ಗೆ ಕರೆ. ಉಳಿದಲಿ ಅಯ್ಯಯ್ಯೋ 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 ತೊಲಗಿತಿ 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 ತೊಲಗಿ ತೊಲಗಲಿ ತೊಲಗಲಿ. ತಾಲೂಕು ಕಚೇರಿಯ ಎದುರು ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೇವೆ. ಎಲ್ಲರೂ ನಿಧಾನವಾಗಿ ಸಾಗೋಣ. ಅಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಿರಿಯರು ಹಾಗೂ ಮಹಿಳೆಯರಿಗೆ ಹಾಗೂ ಆರೋಗ್ಯದ ಸಮಸ್ಯೆ ಇರತಕ್ಕಂಥವರಿಗೆ ಅದನ್ನ. ಇದು ಮಲೆನಾಡು ರೈತ ಹಿತರಕ್ಷಣಾ ವೇದಿಕೆಯ ಕರೆಯೊಳಗೆ ಸೇರಿದ ಜನಸ್ತೋಮ, ರೈತಾಪಿ ವರ್ಗಕ್ಕೆ ಬೆಂಬಲ ಸೂಚಿಸಿ ಸೇರಿರುವ ಜನಸ್ತೋಮ. ಮಲೆನಾಡನ್ನು ಉಳಿಸಲು ಹೊರಡಿಸುವ ಹೋರಾಟ, ನಮ್ಮ ಭೂಮಿಯ ಹಕ್ಕನ್ನು ಕೇಳುವ ಹೋರಾಟ. ಇದು ಯಾವ ವಿರುದ್ಧವೂ ಅಲ್ಲ, ರೈತರ ವಿರುದ್ಧ ಇರುವ ಯೋಜನೆಯ ವಿರುದ್ಧ ಹೋರಾಟ. ಬನ್ನಿ, ಪಾಲ್ಗೊಳ್ಳಿ, ಯಶಸ್ವಿಯಾದ ಹೋರಾಟ. ಧಾರಾಕಾರ ಗಾಳಿ ಹಾಗೂ ಮಳೆಯಿಂದಾಗಿ 100 ಕಬ್ಬು ಸಂಪೂರ್ಣವಾಗಿ ನಾಶವಾಗಿರುವ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಘಟನೆ ನಡೆದಿದೆ. ಸಂಪೂರ್ಣವಾಗಿ ನಾಶವಾಗಿ ಗಾಳಿಯಿಂದ ನೆಲ ಕಚ್ಚಿವೆ. ಅಪಾರ ಪ್ರಮಾಣದ ಹಾನಿ ಉಂಟಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇಲ್ಲಿವರೆಗೂ ಭೇಟಿ ನೀಡಿಲ್ಲ. ಕಳೆದ 3 ದಿನಗಳಿಂದ ವಿದ್ಯುತ್ ಇಲ್ಲದಿರುವ ಕಾರಣ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಕತ್ತಲೆಯಲ್ಲಿಯೇ ಜನಜೀವನ ನಡೆಸುತ್ತಿದ್ದರೂ ಯಾರೊಬ್ಬರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. 12 ಕಬ್ಬತ್ರಿ, ಎಲ್ಲ ಮಳೆಗರಿ 2 ದಿನ ಆತ್ರಿ, ಬಿದ್ದ ಕಿಸಿ ಅಂದ್ರೆ ಮಳೆಗೆ ಹಾಲಿನ ಹಾನಿ ಆಗೈತ್ರಿ. ಅದಕ್ಕೆ ಇಲ್ಲಿ ಕರೆಂಟು ಇಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ಮುಂದ್ರ ಕರೆಂಟ್ ಇಲ್ಲಪ್ಪ ಅಂದ್ರೆ ಹಿಟ್ಟಿನ ಗಿರ್ನಿದ್ ಹೆಂಗ್ರಿ? ನಮ್ಗೆ ಹಟ್ಟಿದಂತೂ ಖಾಲಿ ಆಗೈತ್ರಿ. ಅಲ್ಲ, ಕುಡಿಲಕ್ಕ ನೀರು ಇಲ್ಲ, ಕುಡಿಯಾಕ ನೀರು ಇಲ್ರಿ. ಅದರಿಂದ ಯಾವ ಅಧಿಕಾರಿಗಳು ಸಂಪರ್ಕನ ಬಂದಿಲ್ಲ ನಮ್ಮ ಹತ್ತಿಕ್ರಿ. ನರಸಪ್ಪ ಪೂಜಾರಿ, ಸಾಕಿನ ಸುರ್ಪಾಲಿ ರೀ. 3 ಜಮೀನು ರೀ ನಮ್ಮದು. ಕಬ್ಬು ಬೆಳೆದಿದ್ದೆಲ್ಲ ಮಳೆ ಗಾಳಿಗೆ ಕಬ್ಬೆಲ್ಲ ಹಾನಿ ಆಗಿತ್ತು ರೀ. ಇನ್ನೂ ಆದರೂ ಯಾವ ಅಧಿಕಾರಿಯವರು ಬಂದಿಲ್ಲ ರೀ. ಇದ ಕಬ್ಬು ನಂಬಿದ ರೈತ ಕುಟುಂಬ ರೀ ನಮ್ಮದು, ಎಲ್ಲ ಬೀದಿಗೆ ಬಂದಿದ್ದೀವಿ ರೀ. ಐತಿಹಾಸಿಕತೆ ಅಮರವಾಗಿರಲು ಸಾಧ್ಯವಾಗುತ್ತದೆ.
ನಮ್ಮ ನಾಡು ಸಂಸ್ಕೃತಿಯ ನೆಲೆಬೀಡು. ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದಾಗ ಮಾತ್ರ ಅದರ ಐತಿಹಾಸಿಕತೆ ಅಮರವಾಗಿರಲು ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಅಥಣಿ ಮತಕ್ಷೇತ್ರದ ಐಗಳಿ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲೆಜಿಯವರ ವಿಶೇಷ ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಶ್ರೀ ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನದ ಹತ್ತಿರ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಊರ ಹಿರಿಯರು, ಗಣ್ಯರು, ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ 428.50 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ 6.54 ಕಿಲೋಮೀಟರ್ ರಸ್ತೆ. ಬಿದ್ದಿರುವುದರಿಂದ ಕರವೇ ಹುಣಸಿಗೆ ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆ ವೀಕ್ಷಣೆ. ಸ್ಮಾರ್ಟ್ ಸಿಟಿ ಕಾಮಗಾರಿ ವಿಳಂಬ, ವ್ಯಾಪಾರಿಗಳಿಂದ ಪರಿಹಾರಕ್ಕೆ ಒತ್ತಾಯ, ಆಮ್ ಆದ್ಮಿ ಪಕ್ಷದಿಂದ ಪ್ರತಿಭಟನೆ. ಕನ್ನಡಿಗರಿಗಾಗಿ ಹೊಸ ಹೊಸ ಸುದ್ದಿಗಳಿಗಾಗಿ ವಿಷಯ ನಿಮ್ಮದು, ಸುದ್ದಿ ನಮ್ಮದು. ವೀಕ್ಷಿಸಿ ಅಭಿನ್ ವಾಹಿನಿ. ವಂದನೆಗಳು.